ಜನ ನೀವೆಲ್ಲ ಬುದ್ಧಿವಂತ ಜನ ಈ ದೇಶದಲ್ಲಿ ಏನಾಗ್ತಾ ಇದೆ ನಿಮಗೆ ಗೊತ್ತಿದೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಗೊತ್ತಿದೆ ಸುಳ್ಳು ಪ್ರಚಾರಗಳು ಗೂಬೆ ಕುಂದಿರಿಸುವಂಥ ರಾಜಕಾರಣ ನಮಗೆಲ್ಲ ಗೊತ್ತಿದೆ ನಾನೇನು ಹೆಚ್ಚಿಗೆ ವಿಶ್ಲೇಷಣೆ ಮಾಡೋ ಅವಶ್ಯಕತೆ ಇಲ್ಲ ನನ್ನ ಕಳಕಳಿ ವಿನಂತಿ ಈ ಎಲ್ಲ ಯೋಜನೆಗಳನ್ನು ನಿಮ್ಮ ಊರಿನ ಬಡ ಜನರಿಗೆ ದೀನ ದಲಿತರಿಗೆ ನಿಮ್ಮ ಊರಿನ ಸಮಗ್ರ ಅಭಿವೃದ್ಧಿಗೆ ಮೂಲಭೂತ ಸೌಕರ್ಯಕ್ಕೆ ತಾವು ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡಿ ನಿಮ್ಮ ಬಾಗಿ ದಾರಿಯಲ್ಲಿ ನಿಮ್ಮ ಜೊತೆ ಜೊತೆಗೆ ಕನ್ನಡ ನಾಡನ್ನು ಕಟ್ಟಬೇಕಾಗಿದೆ ಆ ಆಶೀರ್ವಾದವನ್ನು ತಾವು ಮಾಡ್ತೀರಂತ ವಿಶ್ವಾಸ ಇಟ್ಟಿದ್ದೇನೆ ಸುನೀಲ್ ಕುಮಾರ್ ಅವರು ಇಲ್ಲಿಯ ತಡೆಗೋಡೆ ಮತ್ತು ರಸ್ತೆ ಪೈಪ್ಲೈನು ಏನೇನೆಲ್ಲ ಏನೇನೋ ಹುಡ್ಕೊಂಡು ಬಂದಿರ್ತೀಯ ನೀನು ಸುಮಾರು 40 ಕೋಟಿ ರೂಪಾಯಿ ಕೇಳಿದ್ದಾರೆ ಅದಕ್ಕೆ ಅನುಮೋದನೆಯನ್ನು ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ ಅದೇ ರೀತಿ ನಾನಾಗಲೇ ಹೇಳಿದೆ ದುಡಿಮೆ ವರ್ಗಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತ ಇಲ್ಲಿಯ ಶಿಲ್ಪಿಗಳಿಗೆ ಇಲ್ಲಿಯ ಕಟ್ಟಿಗೆ ಕೆಲಸವನ್ನು ಮಾಡುವಂಥ ಕಾರ್ಪೆಂಟರ್ಸ್ಗೆ ಒಂದು ಕ್ಲಸ್ಟರ್ ಮಾಡಬೇಕಂತ ಹೇಳಿದ್ದಾರೆ ಖಂಡಿತವಾಗೂ ಅದು ಯೋಗ್ಯವಾಗಿರುವಂಥ ಬೇಡಿಕೆ ಇದೆ ಅದನ್ನು ಆದಷ್ಟು ಬೇಗನೆ ಅದಕ್ಕೆ ಆದೇಶವನ್ನು ಮಾಡ್ತೀನಿ ಜಾಗವನ್ನು ಕೊಡಿ ಅದಕ್ಕೆ ವಿಶೇಷವಾದಂಥ ಕನ್ಸೆಷನ್ ಅನ್ನು ಕೂಡ ನಾವು ಕೊಡ್ತೇವೆ ಮತ್ತು ಮಂಗಳೂರಿನ ಹತ್ತಿರ ಇಲ್ಲಿ ವಿದೇಶದಿಂದ ಮತ್ತು ಇಲ್ಲಿಂದ ಭಾಳಷ್ಟು ಕಟ್ಟಿಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗ್ತದೆ ಅದಕ್ಕೆ ಒಂದು ಫರ್ನಿಚರ್ ಕ್ಲಸ್ಟರ್ ಮಾಡಬೇಕು ಚೈನಾಕ್ಕೆ ಹೋಗೋ ಬದಲು ಬೇರೆ ಬೇರೆ ದೇಶಕ್ಕೆ ಹೋಗೋ ಬದಲು ಅಂತಾರಾಷ್ಟ್ರೀಯ ಮಟ್ಟದ ಫರ್ನಿಚರನ್ನು ಇಲ್ಲೇ ತಯಾರು ಮಾಡಬೇಕು ಆ ಕಂಪ್ನಿಗಳನ್ನು ಆಹ್ವಾನ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಫರ್ನಿಚರ್ ಒಂದು ಕ್ಲಸ್ಟರನ್ನು ಮಾಡಬೇಕು ಮತ್ತು ಭಾಳಷ್ಟು ಜನರಿಗೆ ಉದ್ಯೋಗವನ್ನು ಕೊಡಬೇಕನ್ನುವಂಥ ಆಸೆ ಈ ಭಾಗದ ಜನರದಿದೆ ಅದನ್ನು ಇದೇ ವರ್ಷ ಮಂಗಳೂರು ಬಳಿ ಒಂದು ಫರ್ನಿಚರ್ ಕ್ಲಸ್ಟರನ್ನು ನಮ್ಮ ಸರ್ಕಾರ ಪ್ರಾರಂಭ ಮಾಡ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ